ಅವ್ರ ಮೇಲೆ ಬಂದಂತಹ ಆರೋಪ ಇಷ್ಟೇ, ಏಕನಾಥ್ ಶಿಂದೆ ಮಾಡ್ತಾ ಇದ್ದಿದ್ದು ಬಾಳಾ ಠಾಕ್ರೆ ಅವರ ಹಿಂದುತ್ವವನ್ನ ನೀವು ಕೈ ಬಿಟ್ಬಿಟ್ರಿ ಅಂತ ಹೇಳಿ, ಆ ಸಿದ್ಧಾಂತವನ್ನೇ ಮತ್ತು ಬಿಟ್ರಿ ಅಂತ. ಬಟ್ ಇವತ್ತು ಉದ್ಧವ್ ಠಾಕ್ರೆ ಹಿಂದುತ್ವದ ಜಪ ಮಾಡಿನೇ ನಿರ್ಗಮನವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಕೊನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಎರಡು ನಗರಗಳ ಹೆಸರು ಬದಲಾವಣೆಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಔರಂಗಾಬಾದ್ ಬದಲು ಸಂಭಾಜಿನಗರ ಅಂತ ನಾಮಕರಣ ಮಾಡಿದ್ದಾರೆ. ಉಸ್ಮಾನಾಬಾದ್ಗೆ ಧಾರಶಿವ್ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಎರಡು ನವಿ ಮುಂಬೈ ಏರ್ಪೋರ್ಟ್ ಹೆಸರನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ನವಿ ಮುಂಬೈ ಏರ್ಪೋರ್ಟ್ಗೆ ಡಿಬಿ ಪಾಟೀಲ್ ಅಂತ ಮರು ನಾಮಕರಣವನ್ನ ಮಾಡಿದ್ದಾರೆ. ಇದಿಷ್ಟು ಈಗ ಹಿಂದುತ್ವದ ಜಪವನ್ನ ಮಾಡಿ ನಿರ್ಗಮನದ ಹೊತ್ತಲ್ಲೇ ನಾನಿನ್ನೂ ಕೂಡ ಹಿಂದುತ್ವದ ಸಿದ್ಧಾಂತವನ್ನು ಮರ್ತಿಲ್ಲ ಅನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡ್ದಂಗಿದೆ. ಏಕನಾಥ್ ಶಿಂದೆಗೆ ಒಂದು ಮೆಸೇಜ್ ಪಾಸ್ ಇದ್ದಂಗಿದೆ, ಜೊತೆಗೆ ಅಲ್ಲಿರುವಂಥ ಜನರಿಗೂ ಕೂಡ ಒಂದು ಮೆಸೇಜ್. ಯಾಕಂದರೆ ಏಕನಾಥ್ ಶಿಂದೆ ಹೇಳ್ತಾ ಇದ್ದಿದ್ದು ಬಾಳಾ ಠಾಕ್ರೆ ಅವರ ಮೂಲ ಏನಿತ್ತು, ಹಿಂದುತ್ವದ ಸಿದ್ಧಾಂತವನ್ನು ಅವರು ಮರ್ತು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಎನ್ ಸಿ ಪಿ ಜೊತೆಗೆ ಹೋಗಿ ಅಂತ ಹೇಳ್ತಾ ಇದ್ರು. ಅದಕ್ಕೀಗ ನಿರ್ಗಮನದ ಮುಂಚೆನೇ ಈಗ ಹಿಂದುತ್ವದ ಜಪ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದಾರೆ. ಔರಂಗಾಬಾದ್ ಬದಲಾಗಿ ಸಂಭಾಜಿನಗರ್ ಅಂತ ಹೆಸರಿಟ್ಟಿದ್ದಾರೆ. ಉಸ್ಮಾನಾಬಾದ್ಗೆ ಧಾರಾಶಿವ್ ಅಂತ ಹೆಸರಿಟ್ಟಿದ್ದಾರೆ. ನವಿ ಮುಂಬೈಗೆ ಏರ್ಪೋರ್ಟ್ಗೆ ಹೆಸರು ಬದಲಾವಣೆ ಮಾಡಿದ್ದಾರೆ. ಡಿ ಬಿ ಪಾಟೀಲ್ ಅಂತ ನಾಮಕರಣವನ್ನು ಮಾಡಿದ್ದಾರೆ.